ನಮಸ್ಕಾರ. ಬಾಣಂತಿಗೆ ಕೊಡುವಂಥ ಅಂಟಿನುಂಡೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಈ ಅಂಟಿನುಂಡೆನ ಬರೀ ಬಾಣಂತಿಗೆ ಕೊಡಬೇಕಂತೇನಿಲ್ಲ, ಈಗಷ್ಟೇ ವಯಸ್ಸಿಗೆ ಬಂದ ಹೆಣ್ಮಕ್ಕಳಿಗೂ ಕೊಡಬಹುದು. ಅಂಟು ತಿನ್ನೋದ್ರಿಂದ ಮೂಳೆ ಗಟ್ಟಿಯಾಗತ್ತೆ, ತಾಯಿ ಹಾಲು ಕುಡಿಯೋದ್ರಿಂದ ಎಳೆ ಕಂದನ ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ನನ್ನ ಅಜ್ಜಿ ಮತ್ತು ತಾಯಿಯಿಂದ ಈ ಅಂಟಿನುಂಡೆ ಹೇಗೆ ಮಾಡೋದು ಅಂತ ತಿಳಿದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 150 ಗ್ರಾಮು ಅಂಟು ತಗೊಂಡಿದ್ದೀನಿ. ಅಂಟು ನೋಡಿ, ಈ ರೀತಿ ಗಟ್ಟಿಯಾಗಿರುತ್ತೆ. ಇದನ್ನು ತುಪ್ಪದಲ್ಲಿ ಕರಿಬೇಕು. ಮತ್ತು ಅಷ್ಟೇ ಅಳತೆ, ಅಂದರೆ 150 ಗ್ರಾಮ್ನಷ್ಟು ಬಾದಾಮಿ ತಗೊಂಡಿದ್ದೀನಿ. ಮತ್ತು 150 ಗ್ರಾಮ್ನಷ್ಟು ಒಣದ್ರಾಕ್ಷಿ ತಗೊಂಡಿದ್ದೀನಿ. ಮತ್ತು ಒಂದು 25-30 ಗ್ರಾಮ್ನಷ್ಟು ಗೋಡಂಬಿ ತಗೊಂಡಿದ್ದೀನಿ. ಗೋಡಂಬಿ ಜಾಸ್ತಿ ಹಾಕಬಾರ್ದು, ಜೀರ್ಣಶಕ್ತಿ ಮಂದ ಆಗಿಬಿಡತ್ತೆ. ಈಗ ಒಂದು 150 ಗ್ರಾಮ್ನಷ್ಟು ತುರಿದು ಒಣಕೊಬ್ಬರಿ ತಗೊಂಡಿದ್ದೀನಿ, ಅಂದರೆ 1/2 ಗಿಟ್ಕು ಒಣಕೊಬ್ಬರಿ ತಗೊಂಡಿದ್ದೀನಿ. ಮತ್ತು 2 ಚಮಚ ಗಸಗಸೆ ತಗೊಂಡಿದ್ದೀನಿ. ಮತ್ತು 150 ಗ್ರಾಮ್ನಷ್ಟು ಒಣ ಖರ್ಜೂರ ತಗೊಂಡಿದ್ದೀನಿ. ಬಾಣಂತಿಗೆ ಒಣ ಖರ್ಜೂರನೇ ಹಾಕಬೇಕು, ಹಸಿ ಖರ್ಜೂರ ಹಾಕಬಾರ್ದು. ನಾನಿಲ್ಲಿ ತುಪ್ಪದ ಅಳತೆ ತೋರಿಸಿಲ್ಲ. ಎಲ್ಲ ಪದಾರ್ಥಗಳನ್ನು ತುಪ್ಪದಲ್ಲೇ ಕರಿಬೇಕಾಗಿರೋದ್ರಿಂದ ಅವಶ್ಯಕತೆ ಬರುವಷ್ಟು ನೋಡಿಕೊಂಡು ತುಪ್ಪ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಮೊದಲು 1 ಟೇಬಲ್ಸ್ಪೂನ್ ತುಪ್ಪನ ಒಂದು ಬಾಂಡ್ಲೆಗೆ ಹಾಕ್ತಾ ಇದ್ದೀನಿ. ಸಾಧ್ಯವಾದಷ್ಟು ಶುದ್ಧವಾದ ಹಸುವಿನ ಹಾಲಿನ ತುಪ್ಪನೇ ತಗೊಳ್ಬೇಕು. ತುಪ್ಪ ಬಿಸಿಯಾಗಿ ಕರಗದ ಮೇಲೆ ಅಂಟನ್ನು ಹಾಕ್ತಾ ಇದ್ದೀನಿ. 1/2 ಅಂಟನ್ನು ಮೊದಲು ಕರಿತೀನಿ. ಅಂಟು ಪೂರ್ತಿ ಗರಿಗರಿಯಾಗೋವರೆಗೂ ಸಣ್ಣ ಊರಿನಲ್ಲಿ ಕರಿಬೇಕು. ಉಳಿದರ್ಧ ಅಂಟನ್ನು ಇನ್ನೊಂದು ಸಲ ಕರಿತೀನಿ. ನೋಡಿ ಅಂಟು ಹೇಗೆ ಉಬ್ಬಿ ಬರುತ್ತೆ ಅಂತ, ಮತ್ತು ಬಣ್ಣ ಬದಲಾಗತ್ತೆ. ಅಲ್ಲಿವರೆಗೂ ಇದನ್ನು ಕರಿಬೇಕು. ಈ ಅಂಟಿನ ಉಂಡೆನ ಬಾಣಂತಿಗೆ 1.5 ತಿಂಗಳ ನಂತರ ದಿನಕ್ಕೆ 1 ರಂತೆ 30 ದಿನ ಕೊಡಬೇಕು. ದಿನದ ಯಾವ ಸಮಯದಲ್ಲಾದರೂ ಕೊಡಬಹುದು, ಆದರೆ ಬೆಳಿಗ್ಗೆ ಕೊಟ್ಟರೆ ಒಳ್ಳೆಯದು. ನೋಡಿ ಈ ರೀತಿ ಒಂದೊಂದು ಅಂಟು ಹೇಗೆ ಉಬ್ಬಿ ಬಂದು ಗರಿಗರಿ ಆಗ್ತಾ ಇದೆ ಅಂತ. ಇದಾದ ಮೇಲೆ ಇದನ್ನು ತೆಗೆದು ಪಕ್ಕಕ್ಕೆ ಒಂದು ತಟ್ಟೆನಲ್ಲಿ ಇಟ್ಟುಬಿಡ್ತೀನಿ. ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಉಳಿದಿರೋ ಅಂಟನ್ನು ಹಾಕಿ ಕರಿತಾ ಇದ್ದೀನಿ. ನಾನು ಯಾಕೆ 2 ಸಲ ಕರಿತಾ ಇದ್ದೀನಿ ಅಂದರೆ, ಒಂದೇ ಒಂದು ಅಂಟು ಕೂಡ ಗಟ್ಟಿಯಾಗಿ ಉಳಿಬಾರ್ದು. ಪ್ರತಿಯೊಂದು ಅಂಟೂ ಗರಿಗರಿ ಆಗಬೇಕು, ಇಲ್ಲಾಂದರೆ ಬಾಯಿಗೆ ಸಿಕ್ಕಾಗ ತಿನ್ನಕ್ಕೆ ತುಂಬ ಕಷ್ಟ ಆಗತ್ತೆ. ಈ ಅಂಟಿನ ಉಂಡೆನ ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೆ ಕೊಡೋದಾದರೆ, ಒಂದು ಉಂಡೆ ಕೊಟ್ಬಿಟ್ಟು 1 ಲೋಟ ಬಿಸಿ ಹಾಲು ಕೊಡಬೇಕು. ಬಾಣಂತಿಗೆ ಕೊಡೋದಾದರೆ ಬರೀ ಉಂಡೆ ಕೊಟ್ಟರೆ ಸಾಕಾಗತ್ತೆ. ಮಧ್ಯದಲ್ಲಿ ಒಂದೇ ಒಂದು ಅಂಟೂ ಗರಿಗರಿ ಆಗದೆ ಉಳಿಬಾರ್ದು. ಈಗ ಅಂಟನ್ನು ಕರೆದಿದ್ದು ಆಗಿದೆ. ಇದನ್ನು ತೆಗೆದು ಒಂದು ತಟ್ಟೆನಲ್ಲಿ ಹಾಕಿ ಇಟ್ಟುಬಿಡ್ತೀನಿ. ಅಂಟು ಪೂರ್ತಿ ತಣ್ಣಗಾಗಬೇಕು. ಮತ್ತು ಅದೇ ಬಾಂಡ್ಲೆಗೆ 2 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕರಗಿದ ಮೇಲೆ ಬಾದಾಮಿ ಹಾಕ್ತೀನಿ. ನಾನು ಈಗಾಗಲೇ ಹೇಳ್ದ ಹಾಗೆ ಕರಿಯೋಕ್ಕೆ ಬೇಕಾದಷ್ಟು ತುಪ್ಪನ ನೋಡಿಕೊಂಡು ಹಾಕ್ಕೊಳ್ಬಹುದು. ಈಗ ಬಾದಾಮಿನೂ ಗರಿಗರಿಯಾಗಿ ಕರಿಬೇಕು. ಕರೆದಿದ್ದಾಯಿತು, ಇದನ್ನು ತೆಗೆದು ಪಕ್ಕಕ್ಕಿಟ್ಬಿಡ್ತೀನಿ. ಈಗ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿನೂ ಬಣ್ಣ ಬದಲಾಗೋವರೆಗೂ ಕರಿಬೇಕು. ನೋಡಿ ಬಾಣಂತಿಗೆ ಕೊಡೋ ಅಂಟಿನುಂಡೆಗೆ ನಾವು ಏಲಕ್ಕಿ ಹಾಕಬಾರ್ದು, ಹಾಗಾಗಿ ನಾನು ಏಲಕ್ಕಿ ಹಾಕ್ತಾ ಇಲ್ಲ. ಮತ್ತು ಬಾಣಂತಿಗೆ ಮಾಡಿಕೊಡುವಂಥ ಚಟ್ನಿ ಪುಡಿ ಮತ್ತು ಬಾಣಂತಿಗೆ ಕೊಡುವಂಥ ಸಬ್ಬಸಿಗೆ ಸೊಪ್ಪಿನ ಪಲ್ಯದ ವಿಡಿಯೋನ ಈಗಾಗಲೇ ಹಾಕಿದ್ದೀನಿ, ಬೇಕಾದರೆ ಒಂದ್ಸಲ ನೋಡಿ. ಪಿಯು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದೆರಡು ಚಾನಲ್ಗಳಿವೆ, ಒಂದು ಕನ್ನಡ ಮತ್ತು ಒಂದು ಇಂಗ್ಲೀಷ್ನಲ್ಲಿ. ಲಿಂಕ್ ಪಿನ್ಡ್ ಕಮೆಂಟಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ಹೆಸರು ಡಿಸ್ಪ್ಲೇ ಆಗ್ತಾ ಇರತ್ತೆ, ನೀವು ಬೇಕಾದರೆ ಒಂದ್ಸಲ ನೋಡಿ. ಈಗ ಗೋಡಂಬಿನೂ ತೆಗೆದು ತಟ್ಟೆನಲ್ಲಿ ಎತ್ತಿಟ್ಬಿಡ್ತೀನಿ. ಬಾದಾಮಿ ಕರೆದಿದ್ದಕ್ಕೆ ತುಪ್ಪದ ಬಣ್ಣ ಸ್ವಲ್ಪ ಬದಲಾಗಿದೆ ಅಷ್ಟೇ. ಮತ್ತೆ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿ ಒಣದ್ರಾಕ್ಷಿ ಕರಿತೀನಿ. ಒಣದ್ರಾಕ್ಷಿನೂ ಅಷ್ಟೇ, ಉಬ್ಬಿ ಬರೋವರೆಗೂ ಕರಿಬೇಕು. ನೋಡಿ ಹೇಗೆ ದ್ರಾಕ್ಷಿ ಉಬ್ಬಿ ಬಂದಿದೆ ಅಂತ. ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡ್ತೀನಿ. ಅಂಟಿನುಂಡೆ ಕೊಡೋದ್ರಿಂದ ಬಾಣಂತಿಗೆ ಬೆನ್ನು ಸೊಂಟ ಎಲ್ಲ ಗಟ್ಟಿಯಾಗತ್ತೆ. ಅಂಟು ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ತುರಿದು ಒಣಕೊಬ್ಬರಿ ಹಾಕ್ತಾ ಇದ್ದೀನಿ.
ಒಣಕೊಬ್ಬರಿನೂ ಗರಿಗರಿಯಾಗೋವರೆಗೂ ಕರಿಬೇಕು. ನಾನಿಲ್ಲಿ ಎಲ್ಲ ಪದಾರ್ಥಗಳನ್ನು ಸಣ್ಣ ಉರಿನಲ್ಲೇ ಕರೆದಿದ್ದೀನಿ. ನೋಡಿ ಒಣಕೊಬ್ಬರಿ ಈಗ ಹೇಗೆ ಬಣ್ಣ ಬದಲಾಗಿದೆ ಮತ್ತು ಗರಿಗರಿನೂ ಆಗಿದೆ. ಇದನ್ನು ತೆಗೆದು ಪಕ್ಕಕ್ಕಿಟ್ಬಿಡ್ತೀನಿ. ಮತ್ತೆ ಒಂದು ಚಮಚ ತುಪ್ಪ ಹಾಕಿ ಗಸಗಸೆನ ಹುರಿದಿಟ್ಕೊಳ್ತೀನಿ. ಬಾಣಂತಿಗೆ ತುಪ್ಪ ಹೆಚ್ಚಾಗಿ ಕೊಡೋದುಂಟು, ಹಾಗಾಗಿ ಅಂಟಿನ ಉಂಡೆಗೆ ತುಪ್ಪನ ಸ್ವಲ್ಪ ಧಾರಾಳವಾಗಿಯೇ ಬಳಸಬಹುದು. ಈಗ ಗಸಗಸೆನೂ ಬೆಚ್ಚಿಗೆ ಹುರಿಬೇಕು. ಗಸಗಸೆ ತೆಗೆದು ಅದನ್ನು ಒಂದು ತಟ್ಟೆನಲ್ಲಿ ಹಾಕಿಟ್ಬಿಡ್ತೀನಿ. ಖರ್ಜೂರ ತಗೊಂಡಿದ್ನಲ್ಲ, ಅದರ ಬೀಜ ತೆಗೆದು ಈ ರೀತಿ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೀನಿ. ಇದನ್ನು ಈಗ ತುಪ್ಪದಲ್ಲಿ ಹಾಕಿ ಕರಿತೀನಿ. ಖರ್ಜೂರನ್ನು ಸಣ್ಣ ಊರಿನಲ್ಲಿ ಗರಿಗರಿಯಾಗೋವರೆಗೂ ಕರಿತಾ ಇದ್ದೀನಿ. ಈಗ ನೋಡಿ ಹೇಗೆ ಬಣ್ಣ ಬದಲಾಗಿ ಗರಿಗರಿ ಆಗಿದೆ ಅಂತ. ಇದನ್ನು ತೆಗೆದು ತಟ್ಟೆಗೆ ಹಾಕಿಟ್ಬಿಡ್ತೀನಿ. ಎಲ್ಲ ಪದಾರ್ಥಗಳನ್ನು ಈಗ ಕರೆದಿದ್ದಾಯಿತು. ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗೆ ಆದಮೇಲೆ ಪುಡಿ ಮಾಡಿಕೊಳ್ಬೇಕು. ಅಂಟು ತಣ್ಣಗಾಗಲಿ. ಅಂಟು ಈ ರೀತಿ ಕೈಯಿಂದ ಹಿಚ್ಕಿದ್ರೆ ಹೀಗೆ ಪುಡಿ ಪುಡಿ ಆಗುತ್ತೆ. ಆ ರೀತಿ ನಾವು ಅಂಟನ್ನು ಕರೆದಿರಬೇಕು. ಎಲ್ಲ ತಣ್ಣಗಾದ ಮೇಲೆ ಮೊದಲು ಅಂಟನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಅದನ್ನು ಪುಡಿ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಅಂಟನ್ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಳಿದ ಕರೆದಿಟ್ಕೊಂಡಿರೋ ಪದಾರ್ಥಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರ್ನಲ್ಲಿ ಅಕಸ್ಮಾತ್ ಒಂದು ಸಲಕ್ಕೆ ಆಗಲಿಲ್ಲ ಅಂದರೆ ಎರಡು ಸಲ ಹಾಕಿ ಪುಡಿ ಮಾಡ್ಕೊಳ್ಬಹುದು. ಒಣದ್ರಾಕ್ಷಿ, ಖರ್ಜೂರ, ತುಪ್ಪ ಎಲ್ಲ ಇರೋದ್ರಿಂದ ಉಂಡೆ ಕಟ್ಟೋದಕ್ಕೆ ಏನೂ ಕಷ್ಟ ಆಗಲ್ಲ. ತುಂಬ ಸುಲಭವಾಗಿ ಉಂಡೆ ಕಟ್ಬಿಡ್ಬಹುದು. ಈಗ ಇದನ್ನು ಪುಡಿ ಮಾಡ್ಕೊಳ್ತೀನಿ. ನಾನು ತುಂಬ ನುಣ್ಣಗೆ ಪುಡಿ ಮಾಡ್ತಾ ಇಲ್ಲ, ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಬಾದಾಮಿ, ಒಣಕೊಬ್ಬರಿಲಿ ಜಿಡ್ಡಿನ ಅಂಶ ಇರುತ್ತೆ. ಮತ್ತು ನಾವು ತುಪ್ಪನೂ ಹಾಕಿ ಕರೆದಿರೋದ್ರಿಂದ ಉಂಡೆ ಕಟ್ಟೋದು ಬಹಳ ಸುಲಭ. ಈಗ ಎಲ್ಲನೂ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಉಂಡೆ ಕಟ್ತೀನಿ. ನಾನು ತೋರಿಸಿರೋ ಅಳತೆಗೆ ಒಂದು 20 ಉಂಡೆಗಳಾಗಿದೆ. ರುಚಿ ರುಚಿಯಾದ ಆರೋಗ್ಯಕರವಾದ ಬಾಣಂತಿಗೆ ಕೊಡುವಂಥ ಅಂಟಿನ ಉಂಡೆ ತೋರಿಸಿದ್ದೀನಿ. ನಿಮಗೆ ಈ ಅಂಟಿನ ಉಂಡೆ ಉಪಯೋಗ ಆಗತ್ತೆ ಅನಿಸಿದ್ರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.